ಹಾಯ್ ಫ್ರೆಂಡ್ಸ್, ನಾನು ವಿಜೇತ್ ವಸಿಷ್ಠ ಫ್ರಮ್ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕೋವಿನ್ ವೆಬ್ಸೈಟಿಂದ ಹೇಗೆ ಕೋವಿಡ್ ವ್ಯಾಕ್ಸಿನೇಷನ್ಗೆ ರಿಜಿಸ್ಟರ್ ಆಗ್ಬೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಾಗಿ ನಿಮ್ಮ ಒಂದು ಬ್ರೌಸರ್ನಲ್ಲಿ ನೀವು ಕೋವಿನ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಓಕೆ, ಸೊ ಇದನ್ನು ಮೊಬೈಲ್ನಲ್ಲಿ ಕೂಡ ಮಾಡಬಹುದು, ನಾನು ಲ್ಯಾಪ್ಟಾಪ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ರಿಜಿಸ್ಟರ್ ಆರ್ ಸೈನ್ ಇನ್ ಯುವರ್ ಸೆಲ್ಫ್ ಅಂತ ಆಪ್ಷನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ರಿಜಿಸ್ಟರ್ ಆರ್ ಸೈನ್ ಇನ್ ಫಾರ್ ವ್ಯಾಕ್ಸಿನೇಷನ್. ಸೊ ಒಂದು ನೀವು ಆರೋಗ್ಯ ಸೇತು ಆ್ಯಪ್ನಿಂದ ಸೈನ್ ಇನ್ ಆಗಬಹುದು, ಉಮಾಂಗ್ ಆ್ಯಪ್ನಿಂದ ಆಗಬಹುದು, ಅಥವಾ ಮೊಬೈಲ್ ನಂಬರ್ ಕೊಟ್ಟು ಆಗಬಹುದು. ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಅದನ್ನು ಟೈಪ್ ಮಾಡೋದಕ್ಕೆ ಕೇಳ್ತಾ ಇದೆ. ಅದನ್ನು ಟೈಪ್ ಮಾಡಿ ಅದಾದಮೇಲೆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬಂದಿರುತ್ತೆ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. 18-45 ವರ್ಷದವರಿಗೆ ಯಾರೇ ಕೂಡ ವ್ಯಾಕ್ಸಿನೇಷನಿಗೆ ಹೋಗೋದಿದ್ರು ಈ ಥರ ರಿಜಿಸ್ಟರ್ ಮಾಡ್ಕೊಳ್ಳೋದು ಕಂಪಲ್ಸರಿ. ಸೊ ಓ ಟಿ ಪಿ ಟೈಪ್ ಮಾಡಿ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ವೆಲ್ಕಮ್, ಯು ಕ್ಯಾನ್ ರಿಜಿಸ್ಟರ್ 4 ಮೆಂಬರ್ಸ್ ವಿತ್ 1 ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ನೀವು ಒಂದು ಮೊಬೈಲ್ ನಂಬರಿಂದ 4 ಜನರನ್ನು ರಿಜಿಸ್ಟರ್ ಆಗ್ಬೋದು ಅಂತ. ಸೊ ಫಸ್ಟಿಗೆ ರಿಜಿಸ್ಟರ್ ಮೆಂಬರ್ ಅಂತ ಕೊಟ್ಟು ಇಲ್ಲಿ ನೋಡಿ, ಫೋಟೋ ಐ ಡಿ ಪ್ರೂಫ್ನ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ಈ ಫೋಟೋ ಐ ಡಿ ಪ್ರೂಫ್ ಏನಿದೆ ಅದನ್ನು ಇಲ್ಲಿ ಯಾವುದು ಸೆಲೆಕ್ಟ್ ಮಾಡ್ತೀರೋ ಅದನ್ನು ನೀವು ವ್ಯಾಕ್ಸಿನೇಷನ್ ಆಗುವಂಥ ಟೈಮಲ್ಲಿ ತೊಗೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ಏನೇನೆಲ್ಲ ಕೊಡ್ಬೋದು ಅಂದರೆ ಆಧಾರ್ ಕಾರ್ಡ್ ಇರಬಹುದು, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ಪಾಸ್ಪೋರ್ಟ್, ಪೆನ್ಷನ್ ಪಾಸ್ಬುಕ್, ಎನ್ ಪಿ ಆರ್ ಸ್ಮಾರ್ಟ್ ಕಾರ್ಡ್, ವೋಟರ್ ಐ ಡಿ, ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಬಹುದು. ಯಾವ್ದು ಸೆಲೆಕ್ಟ್ ಮಾಡಿರ್ತೀರೋ ಅದನ್ನು ವ್ಯಾಕ್ಸಿನೇಷನ್ ಆಗುವಂಥ ಟೈಮಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ನಾನಿಲ್ಲಿ ಇವಾಗ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅದಾದಮೇಲೆ ಆಧಾರ್ ನಂಬರ್ನ ಟೈಪ್ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ಆಧಾರ್ ನಂಬರ್ನ ಟೈಪ್ ಮಾಡಿ. ಓಕೆ, ಅದಾದಮೇಲೆ ನೇಮ್, ನಿಮ್ಮ ಆಧಾರ್ನಲ್ಲಿರುವಂಥ ನೇಮನ್ನು ಟೈಪ್ ಮಾಡೋದಕ್ಕೆ ಕೇಳ್ತಾ ಇದೆ, ಅದನ್ನು ಕೂಡ ಟೈಪ್ ಮಾಡಿ. ಸೊ ಜೆಂಡರ್ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ, ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಯರ್ ಆಫ್ ಬರ್ತ್ ಅಂತ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಇಯರ್ ಆಫ್ ಬರ್ತ್ ಏನಿದೆ, ಜಸ್ಟ್ ಇಯರ್, ಅದನ್ನು ಸೆಲೆಕ್ಟ್ ಟೈಪ್ ಮಾಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಒಂದು ಮೊಬೈಲ್ ನಂಬರಿಂದ 4 ಜನರು ರಿಜಿಸ್ಟರ್ ಆಗಬಹುದು ಅಂತ ಹೇಳಿದೆ. ಸೊ ಇನ್ನೊಬ್ಬರನ್ನು ಆ್ಯಡ್ ಮಾಡ್ತೀರಾ ಅಂತ ಅದೇ ಮೊಬೈಲ್ ನಂಬರಿಗೆ ಇಲ್ಲಿ ಆ್ಯಡ್ ಮೆಂಬರ್ ಅಂತ ಕಾಣ್ತಾ ಇದೆಯಲ್ವಾ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಕಾಣ್ತಾ ಇದೆ ನಿಮಗೆ ಆ್ಯಡ್ ಮೆಂಬರ್ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಿ, ಸೇಮ್ ಅದೇ ರೀತಿ ಮತ್ತೆ ಫೋಟೋ ಐ ಡಿ ಪ್ರೂಫ್ ಕೇಳುತ್ತೆ. ಸೊ ಅದನ್ನೆಲ್ಲ ಕೊಟ್ಟು ನೀವು ಮತ್ತೊಬ್ಬ ಮೆಂಬರ್ನ ಆ್ಯಡ್ ಮಾಡ್ಕೊಳ್ಬಹುದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇಬ್ಬರದ್ದು ಕೂಡ ಆ್ಯಡ್ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಕಾಣ್ತಾ ಇದೆ, ಇಷ್ಟು ಆ್ಯಡ್ ಆದಮೇಲೆ ಇನ್ನಿಬ್ಬರನ್ನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬಹುದು. ಇಲ್ಲಿ ಪಕ್ಕದಲ್ಲಿ ಸ್ಕೆಡ್ಯೂಲ್ ಅಂತ ಕಾಣ್ತಾ ಇದೆ ನಿಮಗೆ. ಸೊ ನೀವು ಯಾವ ಒಂದು ಟೈಮಿಗೆ ಹೋಗೋದಕ್ಕೆ ಇಷ್ಟಪಡ್ತೀರೋ ವ್ಯಾಕ್ಸಿನೇಷನಿಗೆ ಅಂತ ಕೇಳ್ತಾ ಇದೆ ಅದು. ಓಕೆ, ನೀವಿಲ್ಲಿ ಓಕೆ ಇವಾಗ ನೀವು ಸ್ಕೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನಾವಿಬ್ಬರು ಒಟ್ಟಿಗೆ ಹೋಗ್ತಿರೋದ್ರಿಂದ ನಾವು ಇಬ್ಬರ ನೇಮನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಒಬ್ಬರು ಸೆಲೆಕ್ಟ್ ಆದಮೇಲೆ ಇಲ್ಲಿ ಒಬ್ಬರದ್ದೇ ಬೇರೆಯಾಗಿ ಈ ಥರ ಸ್ಕೆಡ್ಯೂಲ್ ಮಾಡ್ಕೊಳ್ಬಹುದು. ನಾನು ಇಬ್ಬರದ್ದು ಒಟ್ಟಿಗೆ ಸೆಲೆಕ್ಟ್ ಮಾಡಿ ಸ್ಕೆಡ್ಯೂಲ್ ನೋವು ಅಂತ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ, ಅಪಾಯಿಂಟ್ಮೆಂಟ್ ಫಾರ್ ವ್ಯಾಕ್ಸಿನೇಷನ್ ಬುಕ್ ಮಾಡೋದಕ್ಕೆ ನೀವು ಪಿನ್ ಮೂಲಕ ಹುಡ್ಕೊಳ್ಬಹುದು ಅಥವಾ ಡಿಸ್ಟ್ರಿಕ್ಟ್ ಮೂಲಕ, ಒಂದು ಸ್ಟೇಟ್ ನೇಮ್ ಹಾಗೆ ಡಿಸ್ಟ್ರಿಕ್ಟ್ ನೇಮ್ ಕೊಟ್ಟು ಸರ್ಚ್ ಮಾಡ್ಕೊಳ್ಬಹುದು. ನನಗೆ ನಾನು ಹೋಗ್ತಿರುವಂಥ ವ್ಯಾಕ್ಸಿನೇಷನ್ ಸೆಂಟರ್ನ ಪಿನ್ ಕೋಡ್ ಗೊತ್ತಿರೋದ್ರಿಂದ ಪಿನ್ ನಂಬರ್ನ ಓದ್ತಾ ಇದ್ದೀನಿ, 5771 ಅಂತ. ಸೊ ಅದಾದಮೇಲೆ ಸರ್ಚ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಏನಿದೆ, ಈ ಒಂದು ಪಿನ್ ಕೋಡ್ನಲ್ಲಿ ಕೇವಲ ಒಂದೇ ಇರುವಂಥದ್ದು, ಕೊಪ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ. ಸೊ ಅಲ್ಲಿ ಮಾತ್ರ ಇದೆ. ಸೊ ಯಾವತ್ತು ಹೋಗೋಕ್ಕೆ ಇಷ್ಟಪಡ್ತೀರಾ, ಯಾವತ್ತು ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದೆ ಅದೆಲ್ಲ ಇಲ್ಲಿ ಕೊಡ್ತಾ ಇದೆ. ಸೊ ಇವತ್ತು 10 ಮೇ ನೋಡ್ತಿರ್ಬೋದು, ಇಲ್ಲಿ ಕೆಳಗೆ ಕಾಣ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೀವು ಫಿಲ್ಟರ್ ಮಾಡ್ಕೊಳ್ಬಹುದು, ಏಜ್ 18+, ಹಾಗೆ ಫ್ರೀ ಇರುವಂಥದ್ದು ಯಾವುದು ಅಂತ. ತುಂಬ ಹಾಸ್ಪಿಟಲ್ಸ್ ಇದ್ದರೆ ಈ ಥರ ಆಗುತ್ತೆ. ಸೊ ಇಲ್ಲಿ ಇರೋದೇ ಒಂದು ಹಾಸ್ಪಿಟ್ಲು, ಸೊ ಅಷ್ಟೇನೂ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ಸೊ ಇಲ್ಲಿ ನೋಡಿ, 11 ಮೇ, ಇವತ್ತು 10 ಮೇ ನಿಮಗೆ ಕಾಣ್ತಾ ಇದೆ ಇಲ್ಲಿ. ಸೊ ಇಲ್ಲಿ 11 ಮೇಗೆ ನಾವು ಹೋಗ್ತಾ ಇದ್ದೀವಿ ಅಂದ್ಕೊಂಡ್ರೆ ಇಲ್ಲಿ ನೀವು 84 ವ್ಯಾಕ್ಸಿನ್ ಸ್ಲಾಟ್ಸ್ ಅವೈಲೇಬಲ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿಯಾಗಿ ಬಂತು. ಸೊ ಇಲ್ಲಿ ಮೇಲ್ ನೋಡಿ, ಇಲ್ಲಿ ಸೆಲೆಕ್ಟ್ ಟೈಮ್ ಸ್ಲಾಟ್ ಅಂತ ಕೇಳ್ತಾ ಇದೆ. ನೀವು ಯಾವ ಒಂದು ಟೈಮ್ನಲ್ಲಿ ನಾಳೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೆ ಅದು. ಸೊ ಇದರಲ್ಲಿ ಯಾವುದೇ ಟೈಮ್ ಸ್ಲಾಟನ್ನು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ 10-11 ಗಂಟೆಗೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಅದಾದಮೇಲೆ ಇಲ್ಲಿ ಕೆಳಗೆ ಒಂದು ಕ್ಯಾಪ್ಚ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೆಫರೆನ್ಸ್ ಐ ಡಿ ಅಂತ ಕಾಣ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೂ ಆಗುತ್ತೆ. ಸೊ ನೆಕ್ಸ್ಟ್ ಒಂದು PDF ಡೌನ್ಲೋಡ್ ಆಗುತ್ತೆ, ಅದರಲ್ಲೂ ಕೂಡ ಇರುತ್ತೆ ಅದು.
ತುಂಬ ಇಂಪಾರ್ಟೆಂಟ್ ಅದು. ಇಲ್ಲೊಂದು ಕ್ಯಾಪ್ಚಾ ಕಾಣ್ತಾ ಇದೆಯಲ್ವಾ, ಅದನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಎಕ್ಸಾಕ್ಟಾಗಿ ಅದೇ ರೀತಿ ಕ್ಯಾಪ್ಚನ್ನ ಟೈಪ್ ಮಾಡಿ ಅದಾದಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ ಮೇಲೆ ಕಾಣ್ತಾ ಇದೆ ನಿಮಗೆ ಅಪಾಯಿಂಟ್ಮೆಂಟ್ ಸಕ್ಸಸ್ಫುಲ್, ಯುವರ್ ವ್ಯಾಕ್ಸಿನೇಷನ್ ಅಪಾಯಿಂಟ್ಮೆಂಟ್ ಈಸ್ ಕನ್ಫರ್ಮ್ಡ್ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ರೆಫ್ ಇಲ್ಲಿ ಕೊಪ್ಪ ಎಲ್ಲಿ ಮಾಡ್ತಿದ್ದೀರಾ ಅದೆಲ್ಲ ಬರ್ತಾ ಇದೆ. ಸೊ ಪ್ರಿಫ್ರೆನ್ಸ್ ಟೈಮ್ ಏನಿದೆ ಅದು 10-11 ಗಂಟೆ ಅಂತ ಇದೆ. ಸೊ ಬಟ್ ನೀವು 10-4 ಗಂಟೆ ಒಳಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ನೀವು 10-11 ಗಂಟೆಗೆ ಹೋಗೋದಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ರೆಫ್ರೆನ್ಸ್ ಐ ಡಿ ಅಂತ ಹೇಳ್ದಲ್ಲ ಅದು ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಕ್ಲೋಸ್ ಅಂತ ಬರ್ತಾ ಇದೆ, ಅದಕ್ಕೂ ಮುಂಚೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಮೇಲೆ ಡೌನ್ಲೋಡ್ ಅಂತ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಈ ಒಂದು ಡೌನ್ಲೋಡ್ ಆಗಿರುವಂಥ ಫೈಲ್ ಏನಿದೆ ಅದು ಹೇಗಿರುತ್ತೆ ಅಂತ ಶೋ ಮಾಡ್ತೀನಿ ಇವಾಗ ಓಪನ್ ಮಾಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆ ಒಂದು ಡೌನ್ಲೋಡ್ ಆಗಿರುವಂಥ ಫೈಲ್ ಈ ರೀತಿಯಾಗಿ ಕಾಣುತ್ತೆ. ಇದನ್ನು ನೀವು ಇಟ್ಕೊಂಡು ಹೋಗಬೇಕಾಗತ್ತೆ ನೀವು ಒಂದು ವ್ಯಾಕ್ಸಿನೇಷನ್ ಸೆಂಟರ್ಗೆ ಹೋಗಬೇಕಾದ್ರೆ. ಇಲ್ಲಿ ನೋಡಿ, ಇಲ್ಲಿ ರೆಫ್ರೆನ್ಸ್ ಐ ಡಿ ಅಂತಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಸೊ ಆ ರೆಫ್ರೆನ್ಸ್ ಐಡಿಯ ಕೊನೆಯ 4 ಡಿಜಿಟ್ಗಳು ತುಂಬ ಇಂಪಾರ್ಟೆಂಟು. ಅಲ್ಲಿ ವ್ಯಾಕ್ಸಿನೇಷನ್ ಸೆಂಟರ್ಗೆ ಹೋದಾಗ ನಿಮಗೆ ಅದು ಕೇಳ್ತಾರೆ. ಸೊ ಇದನ್ನು ಇಟ್ಕೊಂಡು ಹೋಗಿ ನೀವು. ಸೊ ಲಾಕ್ಡೌನ್ ಆಗಿರೋದ್ರಿಂದ ಇದನ್ನು ತೋರಿಸಿದ್ರೆ ನಿಮಗೆ ಒಂದು ಈಸಿಯಾಗಿ ಏನು ಹೇಳಲ್ಲ ಪೊಲೀಸರು, ಈ ವ್ಯಾಕ್ಸಿನೇಷನ್ಗೆ ಹೋಗೋದಕ್ಕೆ ಅಲೋ ಮಾಡ್ತಾರೆ. ಅದಾದಮೇಲೆ ಕ್ಲೋಸ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ನಿಮಗೆ ಕಾಣ್ತಾ ಇದೆ ರೀಸ್ಕೆಡ್ಯೂಲ್ ಅಂತಲೂ ಒಂದು ಆಪ್ಷನ್ ಬಂದಿದೆ ಇವಾಗ. ಸೊ ನೀವೇನಾದರೂ ಇನ್ ಕೇಸ್ ಸ್ಕೆಡ್ಯೂಲ್ ಮಾಡಿರುವಂಥ ಒಂದು ಡೇಟ್ ದಿನ ಹೋಗಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಇದನ್ನು ಮತ್ತೆ ಚೇಂಜ್ ಮಾಡ್ಕೊಳ್ಬಹುದು ರೀಸ್ಕೆಡ್ಯೂಲ್ ಅಂತ ಹಾಕ್ಕೊಂಡು. ಓಕೆ, ಹಾಗೆ ಅಪಾಯಿಂಟ್ಮೆಂಟ್ ಸ್ಲಿಪ್ ಅಂತ ಇದೆ. ನೀವೇನಾದರೂ ಲಾಸ್ಟ್ ಪ್ರೊಸೆಸ್ನಲ್ಲಿ ಅದನ್ನೇನಾದ್ರೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ಇಲ್ಲಿ ಮತ್ತೆ ಅದನ್ನು ಕ್ಲಿಕ್ ಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲಿ ನೋಡಿ ಕೆಳಗೆ ಇದೆ, ಇಲ್ಲಿ ನೋಡಿ, ಇಲ್ಲಿ ಡೋಂಟ್ ಡಿಸ್ಕ್ಲೋಸ್ ಬುಕ್ಕಿಂಗ್ ರೆಫರೆನ್ಸ್ ಐ ಡಿ, ದ ಲಾಸ್ಟ್ 4 ಡಿಜಿಟ್ ಆಫ್ ರೆಫರೆನ್ಸ್ ಐ ಡಿ ವಿಲ್ ಬಿ ಯೂಸ್ಡ್ ಆ್ಯಸ್ ಸೆಕ್ಯೂರಿಟಿ ಪಿನ್ ಡ್ಯೂರಿಂಗ್ ವ್ಯಾಕ್ಸಿನೇಷನ್ ಅಂತ. ಆ ರೆಫರೆನ್ಸ್ ಐಡಿಯ ಕೊನೆಯ 4 ಡಿಜಿಟ್ಗಳು ತುಂಬ ಇಂಪಾರ್ಟೆಂಟ್ ಅದು. ಸೊ ಅದು ವ್ಯಾಕ್ಸಿನೇಷನ್ ಆಗುವಾಗ ನಿಮಗೆ ಸೆಕ್ಯೂರಿಟಿ ಪಿನ್ನಾಗಿ ಯೂಸ್ ಮಾಡ್ತಾರೆ ಅದನ್ನು. ಸೊ ಅದನ್ನು ಇಟ್ಕೊಂಡು ಹೋಗಿ. ಸೊ ಇವತ್ತಿನ ಈ ಒಂದು ವೀಡಿಯೋ ಏನಿದೆ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. Name hot in these streets, no Tabasco. But I'm so stubbed, that's a fact, yo. And if you think I'm running, you can run it back.